ಬಟಾಣಿ ಉಸ್ಲಿ ರೊಟ್ಟಿ ಚಪಾತಿ ಪೂರಿ ಹಾಗೂ ಅನ್ನದ ಜೊತೆ ಸವಿಯಬಹುದು ಮಾಡುವ ವಿಧಾನ ಕಾದಿರುವ ಒಂದು ಪ್ಯಾನಿಗೆ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ 1 ಟೀ ಸ್ಪೂನ್ ಸಾಸಿವೆ 20 ಸಣ್ಣಗೆ ಹೆಚ್ಚಿರುವ ಕರಿಬೇವಿನ ಎಲೆಗಳು 15 ಹೆಸಳು ಹೆಚ್ಚಿರುವ ಬೆಳ್ಳುಳ್ಳಿ 8 ಹೆಚ್ಚಿರುವ ಹಸಿಮೆಣಸಿನಕಾಯಿ 1 ಟೀ ಸ್ಪೂನ್ ತುರಿದಿರುವ ಶುಂಠಿ ಅರ್ಧ ಕೆಜಿ ಅಷ್ಟು ಬಟಾಣಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 5 ನಿಮಿಷ ಫ್ರೈ ಮಾಡಿಕೊಳ್ಳಿ ನಂತರ ಒಂದು ಸಣ್ಣ ಗ್ಲಾಸ್ ನೀರು ಹಾಕಿ 15 ರಿಂದ 20 ನಿಮಿಷ ಸಣ್ಣ ಉರಿಯಲ್ಲಿ ಬಟಾಣಿಯನ್ನು ಬೇಯಿಸಿಕೊಳ್ಳಿ ಬಟಾಣಿ ಈ ರೀತಿ ಮುಕ್ಕಾಲು ಬೆಂದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ 5 ನಿಮಿಷ ಚೆನ್ನಾಗಿ ಬೇಯಿಸಿಕೊಳ್ಳಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿದರೆ ರುಚಿಯಾದ ಸ್ವಾದಿಷ್ಟವಾದ ಬಟಾಣಿ ಉಸ್ಲಿ ರೊಟ್ಟಿ ಚಪಾತಿ ಪೂರಿ ಹಾಗೂ ಅನ್ನದ ಜೊತೆ ಎಲ್ಲರೂ ಸವಿಯಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು